ಇಂದಿನ ದಿನಮಾನಗಳಲ್ಲಿ ಜಾತಿ ಜಾತಿ ಅಂತ ಬಡಿದಾಡುವವರೇ ಜಾಸ್ತಿ. ಆದರೆ ಆ ಗ್ರಾಮದ ಗ್ರಾಮಸ್ಥರು ಮಾತ್ರ ಹಿಂದೂ ಮುಸ್ಲಿಂ ನಾವೆಲ್ಲರೂ ಒಂದೇ ಅನ್ನುವ ಸಂದೇಶವನ್ನ ಸಾರಲು ಹೊರಟಿದ್ದಾರೆ. ಶಿವಶರಣರು ಹಾಗೂ ಮೌಲ್ವಿಗಳು ಸೇರಿ ಭಾವೈಕ್ಯತೆಯ ಬೀಜವನ್ನ ಅಲ್ಲಿನ ಜನರಲ್ಲಿ ಬಿತ್ತುತ್ತಿದ್ದಾರೆ. ಅರೆ, ಅದೆಲ್ಲಿ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಒಂದೆಡೆ ಭಜನಾ ಪದಗಳನ್ನು ಹಾಡುತ್ತಾ ದರ್ಗಾದಲ್ಲಿ ಹೋಗುತ್ತಿರುವ ಹಿಂದೂಗಳು, ಇನ್ನೊಂದು ಕಡೆ ಶರಣ ಬಸವೇಶ್ವರರ ಪುರಾಣದ ಮಂಗಳೋತ್ಸವದ ಕಾರ್ಯಕ್ರಮದಲ್ಲಿ ನಮಾಜ್ ಮಾಡುತ್ತಿರುವ ಮುಸ್ಲಿಂ ಸಮೂಹದ ಜನರು. ಹಿಂದೂ ಮುಸ್ಲಿಮರು ನಾವೆಲ್ಲ ಒಂದೇ ಎಂದು ಭಾವೈಕ್ಯತೆಗೆ ಹೆಸರಾದ ಗ್ರಾಮಸ್ಥರು. ಹೌದು, ಈ ಎಲ್ಲಾ ದೃಶ್ಯಗಳು ಕಂಡುಬರುವುದು ಗದಗ್ ತಾಲೂಕಿನ ಕುರ್ತಕೋಟಿ ಗ್ರಾಮದಲ್ಲಿ. ಕುರ್ತಕೋಟಿ ಗ್ರಾಮದಲ್ಲಿ ಕಲಬುರಗಿ ಶ್ರೀ ಶರಣ ಬಸವೇಶ್ವರರ ಜೀವನ ದರ್ಶನ 20ನೇ ವರ್ಷದ ಪುರಾಣ ಪ್ರವಚನದ ಮಂಗಳೋತ್ಸವ ಕಾರ್ಯಕ್ರಮದಲ್ಲಿ. ಈ 20ನೇ ಪುರಾಣ ಮಂಗಳೋತ್ಸವ ಕಾರ್ಯದ ಅಂಗವಾಗಿ ಶರಣ ಬಸವೇಶ್ವರ ದೇವಸ್ಥಾನದಿಂದ ಬೂದಿಸ್ವಾಮಿ ಹಿರೇಮಠ ಶ್ರೀ ಕುಮಾರಸ್ವಾಮೀಜಿಯವರ ನೇತೃತ್ವದಲ್ಲಿ ಮುಸ್ಲಿಂ ಸಮುದಾಯದ ದರ್ಗಾಕ್ಕೆ ಭಜನೆ ವಾದ್ಯಗಳ ಮೆರವಣಿಗೆಯನ್ನು ತೆರಳಿದ್ರು. ಇನ್ನು ದರ್ಗಾದಲ್ಲಿ ಹೋಗುತ್ತಿದ್ದಂತೆ ಸ್ವಾಮೀಜಿಗಳನ್ನು ಸನ್ಮಾನಿಸಿ ಗೌರವಿಸಿದರು. ದರ್ಗಾದಿಂದ ಶರಣ ಬಸವೇಶ್ವರ ಮಂಗಳೋತ್ಸವ ಕಾರ್ಯಕ್ರಮದವರೆಗೆ ಮರಳಿ ಮುಸ್ಲಿಂ ಸಮುದಾಯದ ಮುಖಂಡರೊಂದಿಗೆ ತೆರಳಿದ್ರು. ಪುರಾಣದ ಗದ್ದುಗೆಯಲ್ಲಿ ಮುಸ್ಲಿಂ ಸಮೂಹದ ನೂರಾರು ಜನರು ನಮಾಜ್ ಮಾಡಿದರು. ಈ ಮೂಲಕ ನಾವೆಲ್ಲರೂ ಒಂದೇ, ರಾಮನೋ ಅವನೇ, ರಹೀಮನೋ ಅವನೇ, ನಾಮ ಹಲವು, ದೇವನೊಬ್ಬನೇ ಎಂಬ ಸಂದೇಶವನ್ನ ಸಾರಿದ್ರು. ಮುಸ್ಲಿಂ ದರ್ಗಾಕ್ಕೆ ಭೇಟಿ ನೀಡಿದ ಶ್ರೀ ಕುಮಾರಸ್ವಾಮಿಗಳು ಮುಸ್ಲಿಂ ಸಮುದಾಯದ ತಾಯಿಯಂದಿರು, ಮಕ್ಕಳು, ಹಿರಿಯರು ಶರಣ ಬಸವೇಶ್ವರರ ಪುರಾಣಕ್ಕೆ ಬರುವಂತೆ ಮನವಿ ಮಾಡಿಕೊಂಡ್ರು. ಈ ಹಿಂದೆ ಸಹ ಕಲಬುರಗಿಯ ಶರಣ ಬಸವೇಶ್ವರರು ಬಂದೇ ನವಾಜ್ ದರ್ಗಾಕ್ಕೆ ಗಂಧ ತಿಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೌಹಾರ್ದತೆಯನ್ನ ಮೆರೆದಿದ್ರು. ಶರಣ ಬಸವೇಶ್ವರರು ಬೇರೆಯಲ್ಲ, ಮಹಮ್ಮದ್ ಪೈಗಂಬರರು ಬೇರೆಯಲ್ಲ, ಎಲ್ಲರೂ ಧರ್ಮಕ್ಕೋಸ್ಕರ ಪುಣ್ಯಾತ್ಮರಾಗಿದ್ದಾರೆ. ಇವತ್ತು ಭಗವಂತ ಬೇರೆಯಲ್ಲ, ಅಲ್ಲಹ ಬೇರೆಯಲ್ಲ, ಇವತ್ತು ಶರಣ ಬಸವ ಬೇರೆಯಲ್ಲ, ಮಹಮ್ಮದ್ ಪೈಗಂಬರವರು ಬೇರೆಯಲ್ಲ, ಎಲ್ಲರೂ ಧರ್ಮಕ್ಕೋಸ್ಕರವಾಗಿ ಪ್ರವಾದಿಗಳಾಗಿ ಜಗತ್ತಿನಲ್ಲಿ ಆಗಮಿಸಿರತಕ್ಕಂತಹ ಪುಣ್ಯಾತ್ಮರಾಗಿದ್ದಾರೆ. ನಾವೆಲ್ಲ ಒಂದೇ ಆತ್ಮ ಸ್ವರೂಪರಾಗಿದ್ದೇವೆ, ಸಹೋದರ ಸ್ವರೂಪರಾಗಿದ್ದೇವೆ. ಇಂದು ಶರಣ ಬಸಪ್ಪನವರು ಕಲಬುರಗಿಯೊಳಗ ಬಂದೇನವಾಜರ ದರ್ಗಾಕ ಹೋಗಿ ಗಂಧ ತೀಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸೌಹಾರ್ದತೆಯನ್ನ ಮೆರೆದಿರುವ ಒಂದು ಸನ್ನಿವೇಶಕ್ಕೆ ಇವತ್ತಿನ ದಿವಸ ಕುರ್ತಕೋಟಿಯ ಈ ಗ್ರಾಮದೊಳಗ ಶರಣ ಬಸವೇಶ್ವರರ ದೇವಸ್ಥಾನದಲ್ಲಿ ಶರಣ ಬಸವೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮದೊಳಗ ಇದು ಗಂಧ ತೀಡುವ ಕಾರ್ಯಕ್ರಮವನ್ನ ನಾವು ನೀವೆಲ್ಲ ಸಂತೋಷದಿಂದ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಬಂದೇ ನವಾಜ್ಗೆ ಮೊದಲಿಗೆ ಶರಣ ಬಸಪ್ಪನವರೇ ದಯಮಾಡಿಸಿದ್ರು. ಆ ಸಾಂಕೇತಿಕವಾಗಿ ಇವತ್ತು ಮೊದಲ ನಮ್ಮನ್ನ ಈ ಮಸೀದಿಗೆ ನೀವೆಲ್ಲ ಪ್ರೀತಿಯಿಂದ ಬರಮಾಡಿಕೊಂಡಿರಲ್ಲ, ಅದಕ್ಕೆ ಬಹಳಷ್ಟು ಖುಷಿಯಾಗಿದೆ, ಸಂತೋಷವಾಗಿದೆ ಅನ್ನುವಂಥ ಮಾತನ್ನ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಈಗ ತಮ್ಮೆಲ್ಲರಿಗೂ ಆತ್ಮೀಯ ಆಮಂತ್ರಣ, ನಮ್ಮ ಕುರ್ತಕೋಟಿಯ ಸಮಸ್ತ ದೈವದ ಪರವಾಗಿ, ಶರಣ ಬಸವೇಶ್ವರ ಗಂಗಾಧರೀಶ್ವರ ದೇವಸ್ಥಾನ ಪರವಾಗಿ ತಮ್ಮೆಲ್ಲ ನಮ್ಮ ಮುಸ್ಲಿಂ ಬಾಂಧವರು, ಸಹೋದರಿಯನ್ನದಿರಿ, ತಾಯಂದಿರದರ ಎಲ್ಲರೂ ಈ ಪುರಾಣ ಪ್ರವಚನ ಕಾರ್ಯಕ್ರಮಕ್ಕೆ ತಾವೆಲ್ಲ ಈಗ ಬರಬೇಕು, ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು. ಆ ಗಂಧ ತೀಡುವ ಕಾರ್ಯಕ್ರಮವನ್ನ ಪ್ರಾರ್ಥನೆ ನಮಾಜನ್ನ ಮಾಡಿ ನಾವು ನೀವೆಲ್ಲರೂ ಭಾವೈಕ್ಯತೆಯಿಂದ ಒಂದಾಗಿ ಚಂದಾಗಿ ಸಂತೋಷದಿಂದ ಈ ಮಾನವ ಜನ್ಮಕ್ಕೆ ಸಾರ್ಥಕತೆಯನ್ನು ತರೋಣ ಅನ್ನುವಂತಹ ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭಗವಂತ ಬೇರೆಯಲ್ಲ, ಅಲ್ಲಾನೂ ಬೇರೆಯಲ್ಲ, ಶರಣ ಬಸವೇಶ್ವರರೂ ಬೇರೆಯಲ್ಲ, ಮಹಮ್ಮದ್ ಪೈಗಂಬರರೂ ಬೇರೆಯಲ್ಲ, ಎಲ್ಲರೂ ಧರ್ಮಗಳ ಅನುಯಾಯಿಗಳು, ಜಗತ್ತಿನಲ್ಲಿ ಭಾವೈಕ್ಯತೆಯ ಬೀಜ ಬಿತ್ತಿದ ಮಹಾತ್ಮರು. ಹಾಗೆಯೇ ಕುರ್ತಕೋಟಿ ಗ್ರಾಮದಲ್ಲಿಯೂ ಸಹ ಶರಣ ಬಸವೇಶ್ವರರ ಪುರಾಣ ಮಂಗಳೋತ್ಸವ ಕಾರ್ಯಕ್ರಮದಲ್ಲಿ ಗಂಧ ತೀಡುವ ಕಾರ್ಯಕ್ಕೆ ನೂರಾರು ಮುಸ್ಲಿಂ ಸಮುದಾಯದ ಜನರು ಭಾಗವಹಿಸಿ ಸೌಹಾರ್ದತೆ ಮೆರೆದರು. ಅದಕ್ಕೆ ಪ್ರವಾದಿಸಲಾಸಲಂ ಮಹಮ್ಮದ್ ಪೈಗಂಬರ್ 1400 ವರ್ಷದ ಹಿಂದೆ ಒಂದು ಭಾರತದಿಂದ ನನಗ ಸುಗಂಧದ ವಾಸನೆ ಬರ್ತೈತಿ ಅಂತ ಹೇಳಿದ್ರು. ಅದು ಏನು ಅಂದ್ರ ಎಲ್ಲರೂ ಭಾವೈಕ್ಯತೆಯಿಂದ ಹೋಗ್ತಾ, ಎಲ್ಲರೂ ಭಾವೈಕ್ಯತೆಯಿಂದ ಹೋಗುವಂತ ರಾಷ್ಟ್ರ ಅಂದ್ರ ಹಿಂದೂಸ್ತಾನ, ಭಾರತ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ನಿಂತು ಮೆಚ್ಚಿ ಸೌಹಾರ್ದತೆಯಿಂದ ನಡೆಯುವಂತ ದೇಶ ಅನ್ನಂದ್ರ ಭಾರತ ದೇಶ. ಹಂಗ ನೀವು ಇರು ಜಗ ಬೇರೆ, ನಾವು ಇರು ಜಗ ಬೇರೆ, ನಿಮ್ಮ ಆಚರಣೆಗಳು ಬೇರೆ ಇರಬಹುದು, ನಮ್ಮ ಆಚರಣೆಗಳನ್ನು ಬೇರೆ ಇರಬಹುದು, ಆದ್ರ ಭಾವೈಕ್ಯತೆ ಎಂಬ ಪ್ರೇಮ ಏನೈತಲ್ಲ, ಆ ಪ್ರೇಮ ಅನ್ನುವಂತದ್ದೇನಿದೆ, ಇದೇ ಜೀವಾಳ. ಇನ್ನು ಮಂಗಳೋತ್ಸವ ಕಾರ್ಯಕ್ರಮದಲ್ಲಿ ನೂರಾರು ಹಿಂದೂ ಮುಸ್ಲಿಂ ಜನರು ಭಾವೈಕ್ಯತೆಯಿಂದ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟವಾದ ಸುರಕುರ್ಮ, ಜೋಳದ ಕಿಚಡಿ ಸಾಂಬಾರ್ ಸವಿದ್ರು. ಜಗತ್ತಿನಲ್ಲಿ ಜಾತಿ ಜಾತಿ ಎಂದು ಹೊಡೆದಾಡುವುದನ್ನು ಬಿಟ್ಟು ನಾವೆಲ್ಲ ಒಂದು ಎಂಬ ಮನೋಭಾವ ಬೆಳೆಸಿಕೊಳ್ಳಲು ಉದಾಹರಣೆಯಾದ್ರು. ಹೋಗಿ
ಒಟ್ಟಾರೆಯಾಗಿ ಇಂದಿನ ದಿನಗಳಲ್ಲಿ ಕುಲ ಕುಲವೆಂದು ಹೊಡೆದಾಡದಿರಿ ಎಂಬ ದಾಸರ ತತ್ವಗಳನ್ನು ಮತ್ತೆ ಮೆಲುಕು ಹಾಕುವಂತೆ ಮಾಡಿರುವ ಕುರ್ತಕೋಟಿ ಗ್ರಾಮದ ಜನತೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ನಾಡಿನಾದ್ಯಂತ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ.